ಅಂತಂದ್ರೆ ಈಗ ಎಚ್ ಐ ವಿ ಆಗಿರುವಂತಹ ಅನಾಥ ಮಕ್ಕಳ ಸಲುವಾಗಿನ ಪುನರ್ವಸತಿ ಕೇಂದ್ರಗಳು ರಾಜ್ಯದೊಳಗೆ ಎಲ್ಲೂ ಇಲ್ಲ. ಅದಕ್ಕೆ ಎಚ್ ಐ ವಿ ಆಗಿರುವಂತಹ ಸೋಂಕಿತ ಮಕ್ಕಳ ಪುನರ್ವಸತಿ ಕೇಂದ್ರನ ನಾವು ಸುಮಾರು ಒಂದು 12 ವರ್ಷದಿಂದ ನಡೆಸ್ತಾ ಇದ್ದೀವಿ. ಅದಕ್ಕೆ ಸರ್ಕಾರದ ಒಂದು ಅನುದಾನನ ಒಂದು ರೂಪಾಯಿನೂ ಸಹಿತ ಪಡೆದಿಲ್ಲ. 6 ಮೂಲಾಂಶಗಳು ಅಂತ ಹೇಳ್ತೀವಿ, ಪೌಷ್ಟಿಕ ಆಹಾರ ಇರ್ಬೋದು, ಆಮೇಲೆ ವಸತಿ, ಶಿಕ್ಷಣ, ಆರೋಗ್ಯ, ಮನೋಸಾಮಾಜಿಕ ಬೆಂಬಲ, ರಕ್ಷಣೆ, ಇವೆಲ್ಲನೂ ಕೊಟ್ಟು ಮಕ್ಕಳನ್ನ ನಾವು ಇವತ್ತ ಪೋಷಣೆ ಸಂಸ್ಥೆ ಮಾಡಕತ್ತೈತಿ. ಅದಕ್ಕ ಇವತ್ತಿನ ತನಕ 88 ಮಕ್ಕಳು ತಮ್ಮ ಆರೋಗ್ಯ ಸುಧಾರಣೆ ಮಾಡಿಕೊಂಡು ತಮ್ಮ ಮನೆಗೆ ಮರಳಿ ಹೋಗ್ಯಾರ. ಆಮೇಲೆ ಇವೆಲ್ಲ ಕೆಲಸಗಳನ್ನ ಮಾಡುವಂತ ಸಂದರ್ಭದೊಳಗ ಹಣಕಾಸಿನ ಸಮಸ್ಯೆಗಳು ಬರ್ತಾವ, ಸಮುದಾಯದ ಸಮಸ್ಯೆಗಳು ಬರ್ತಾವ. ಅದ್ರಾಗೂ ಹೆಚ್ಚತ್ತಂದ್ರ ಬಾಲ್ಯ ವಿವಾಹಗಳನ್ನ ತಡೆಯುವಂತ ಸಂದರ್ಭದೊಳಗ ಸಮುದಾಯದ ಮುಖಂಡರೇ ಅಡ್ಡಿ ಮಾಡ್ತಾರ. ಆಮೇಲೆ ಸರ್ಕಾರ ಸಾಕಷ್ಟು ತರಬೇತಿಗಳನ್ನ ಆರ್ಗನೈಸ್ ಮಾಡ್ತೈತಿ, ಬಾಲ್ಯ ವಿವಾಹದ ಬಗ್ಗೆ ಕಾನೂನಿನ ಬಗ್ಗೆ ಅರಿವು ನೀಡುವಂತ ಕೆಲಸ ಮಾಡ್ತೈತಿ. ಆಮೇಲೆ ಇವತ್ತು ನಮ್ಮ ಅಧಿಕಾರಿಗಳು ಎಲ್ಲರೂ ಸೇರಿ ಸಮನ್ವಯತೆಯಿಂದ ಕೆಲಸ ಮಾಡ್ಬೇಕು. ಆದ್ರ ಅಧಿಕಾರಿಗಳು ಹೆಂಗ ಅಂತಂದ್ರ ನವಗ್ರಹಗಳ ತರ, ಯಾರು ಒಬ್ರಿಗೊಬ್ರು ಸಮನ್ವಯತೆ ಇರಲಾರ್ದ ಕಾರಣಕ್ಕಾಗಿ ಇವತ್ತು ಬಾಲ್ಯ ವಿವಾಹಗಳ ಸಲುವಾಗಿ ನಾವು ಪ್ರಯತ್ನ ಮಾಡಾಕತ್ತೀವಿ. ಆದ್ರೆ ನಿಜವಾಗಿನೂ ಎಷ್ಟು ನಿಲ್ಲಬೇಕಾಗಿತ್ತು, ಈಗಾಗಲೇ ನಿರ್ಮೂಲನೆ ಆಗ್ಬೇಕಾಗಿತ್ತು, ಅದು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತದ ವಿಷಯ ನನಗೆ ಖೇದ ಅನಿಸ್ತೈತಿ. ಆಮೇಲೆ ಮತ್ತ ಇವತ್ತು ನಮ್ಮ ಜಿಲ್ಲೆಯೊಳಗ ಬರೀ ಬಾಲ್ಯ ವಿವಾಹ ಅಷ್ಟೇ ಅಲ್ಲ, ಮಕ್ಕಳನ್ನ ಮಾರಾಟ ಮಾಡುವಂತದ್ದು ಕೂಡ ಐತೆ. ಸಣ್ಣ ಮಕ್ಕಳಿಗೆ ಮುತ್ತು ಕಟ್ಟುವಂತ ಪದ್ಧತಿ ಕೂಡ ಐತೆ. ಮೊನ್ನೆ 2 ಮಕ್ಕಳಿಗೆ ಮುತ್ತು ಕಟ್ಟುವಂತ ಸಂದರ್ಭದಲ್ಲಿ ಮಕ್ಕಳ ಸಹಾಯವಾಣಿಗೆ ಕರೆ ಬಂದಿತ್ತು. ಆಮೇಲೆ ಜಿಲ್ಲಾಡಳಿತದಿಂದ ಒಂದು 4-5 ಜನ ನಾವು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದವರು ಪೊಲೀಸ್ನವ್ರು ಹೋಗಿ ಆ ಮುತ್ತು ಕಟ್ಟುವಂತ ಸಂದರ್ಭದೊಳಗ ಅಡ್ಡಿ ಮಾಡಿ ಅದನ್ನ ತಡೆದಿವಿ. ಆಮೇಲೆ ಭಿಕ್ಷೆ ಬೇಡುವಂತದೈತಿ. ಆಮೇಲೆ ಹಲವಾರು ಸಮಸ್ಯೆಗಳ ಮಧ್ಯೆ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಇಷ್ಟೆಲ್ಲ ಕೆಲಸ ಮಾಡೋದಕ್ಕ ಹೆಂಗ್ ಸಾಧ್ಯ ನಿಮ್ಗೆ ಅನಿಸ್ಬೋದು. ನನ್ನ ಫ್ಯಾಮಿಲಿ ಬಹಳ ಸಪೋರ್ಟ್ ಆಗ್ನೈತೈತಿ ಈಗ ಇದಕ್ಕ. ಯಾಕಂತಂದ್ರ ಮನೆಯೊಳಗ್ ನೀ ಕೆಲಸ ಮಾಡ್ಕೊಂಡೇ ಇರ್ಬೇಕು, ಇದನ್ನ ಈಗನ ಮಾಡ್ಬೇಕು, ಇಷ್ಟೊತ್ತಿಗೆ ಮಾಡ್ಬೇಕು ಅನ್ನುವಂತ ಒಂದ್ ರಿಸ್ಟ್ರಿಕ್ಷನ್ ನನಗಿತ್ತು ಅಂತಂದ್ರ ಸಮಾಜ ಸೇವೆ ಮಾಡೋದಕ್ಕೆ ನನಗೆ ಕಷ್ಟ ಆಗ್ತಿತ್ತು. ಆಮೇಲೆ ನನ್ನ ಗಂಡ ಆಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು, ಆಮೇಲೆ ನನ್ನ ತವರು ಮನೆಯವರಾಗಿರ್ಬೋದು, ಎಲ್ಲರೂ ಇದಕ್ಕ ಪ್ರೇರಣೆ ನೀಡ್ತಾರ. ಆಮೇಲೆ ಕೆಲವೊಂದ್ಸಲ ಸಮಸ್ಯೆ ಬಂದಾಗ ನನಗೆ ಅನಿಸ್ತೈತಿ ಯಾಕಪ್ಪ ಈ ಕೆಲಸ ಮಾಡೋದು ಅಂತ ಹೇಳಿ, ಆದ್ರೂ ಸಹಿತ ನನ್ ಮನಸ್ ಕೇಳೋದಿಲ್ಲ. ಸಮಸ್ಯೆ ಬಂದಾಗ ಮಹಿಳೆ ಮತ್ತು ಮಕ್ಕಳಿಗೆ ಏನಾದ್ರೂ ಸಮಸ್ಯೆ ಬಂದ್ರ ನಾ ತಕ್ಷಣ ಓಡ್ ಹೋಗಿ ಸ್ಪಂದಿಸುವಂತದ್ದು ನನಗೆ ಮೊದ್ಲಿನಿಂದನೂ ಅದು ರೂಢಿ ಐತಿ. ಆಮೇಲೆ ಈ ಕೆಲಸ ಮಾಡೋದ್ರೊಳಗ ಎಷ್ಟೋ ಸಲ ನನಗೆ ಬೆದರಿಕೆ ಕರೆಗಳು ಬಂದಾವ. ಆಮೇಲೆ ಫೋನ್ ಮಾಡಿ ನಿನ್ ಹೊಡಿತೀವತ್ ಹೇಳ್ತಾರ, ನಿನ್ ಮಕ್ಕಳದಾರ ಅವ್ರು ನೋಡ್ಕೋತೀವತ್ ಹೇಳ್ತಾರ, ನನ್ ಮಕ್ಕಳನ್ನ ಎಷ್ಟೋ ಸಲ ರೋಡ್ನ್ಯಾಗ ನಿಲ್ಲಿಸಿ ಬೆದರ್ಸ್ಯಾರ. ಆಮೇಲೆ ಒಂದ್ಸಲ ನನ್ ಮನಿ ಸುಟ್ಟಾರ. ಆಮೇಲೆ ನನ್ ಮನಿ ಕಳತನ ಆಗೈತಿ. ಆಮೇಲೆ ಈ ಇಂತ ಸಮಸ್ಯೆಗಳಿದ್ರು ಸಹಿತ ನಾನು ಯಾವ್ದಕ್ಕೂ ಕಿವಿ ಕೊಡ್ಲಾರ್ದನ ಮಕ್ಕಳ ರಕ್ಷಣೆ ಸಲುವಾಗಿ ಕೆಲಸ ಮಾಡಾಕತ್ತೀನಿ. ಆಮೇಲೆ ಮತ್ತ ನನ್ ತಂದೆ ಮುಖ ಅಂತೂ ನಾನ್ ನೋಡೇ ಇಲ್ಲ. ಬಹಳ ಸಣ್ಣ ವಯಸ್ಸಿನೊಳಗನ ನನ್ನ ತಂದೆ ಮುಖ ನೋಡಿದ ನೆನಪನು ಇಲ್ಲ. ನನ್ನ ತಂದೆನ ಬಹಳ ಆದ್ರೆ ಒಂದ್ 4 ವರ್ಷದಾಗಿರ್ಬೇಕು ಅವಾಗ ಕಳ್ಕೊಂಡಿನಿ. ನನ್ನ ತಾಯಿ ಒಂದ್ ಸಣ್ಣ ನೌಕರಿ ಮಾಡ್ತಿದ್ರ ಜಮಖಂಡಿ ಮುನ್ಸಿಪಾಲ್ಟಿ ಒಳಗ. ಆಮೇಲೆ ಅವ್ರ SSLC ಆದ್ಮೇಲೆ ಶಿಕ್ಷಣ ಬೇಡ ಅಂತಂದ್ರು. ಆದ್ರ ನಮ್ ತಂದೆಗೆ ಗಾಡ್ ಫಾದರ್ ಇದ್ರು ಒಬ್ರು ಚೌಗ್ಲೆ ಅಂತ ಹೇಳಿ ಅವ್ರ ಕಾಂಟ್ರಾಕ್ಟರ್. ಅವ್ರ ನಮ್ ಫ್ಯಾಮಿಲಿಗೆ ಏನಾದ್ರು ಇದ್ರ ಬುದ್ಧಿ ಹೇಳುವಂತದ್ದು, ಏನಾದ್ರೂ ಬಂದ ನಮ್ ಸಮಸ್ಯೆಗಳಿದ್ರ ಬಗೆಹರಿಸುವಂತದ್ದು ಮಾಡ್ತಿದ್ರು. ಅವ್ರಿಲ್ಲ, ಆ ಹುಡುಗಿಗೆ ಎಜುಕೇಶನ್ ಕೊಡಿಸ್ನಿ, ಕಾಲೇಜಿಗೆ ಕಳಿಸು ಅಂತ ಹೇಳಿದ್ರ ಸಲುವಾಗಿ ನಮ್ ತಾಯಿ ನನ್ನ ಎಜುಕೇಶನ್ ಕಾಲೇಜಿಗೆ ಅಡ್ಮಿಷನ್ ಮಾಡಿದ್ರು. ಆಮೇಲೆ ಇವತ್ತ ನಮ್ಗೆ ಇವತ್ತ ಬಿಜಾಪುರ ಜಿಲ್ಲೆ ತುಂಬಾ ಮಹಿಳೆಯರ ಸಲುವಾಗಿ ಮಕ್ಕಳ ಸಲುವಾಗಿ ಕೆಲಸ ಮಾಡೋದಕ್ಕೆ ನನ್ಗೆ ಬಹಳಷ್ಟು ಖುಷಿ ಅನಿಸ್ತೈತಿ. ಆಮೇಲೆ ನನಗೇನ್ ಯಾರು ಕೆಲಸ ಮಾಡುವ ಅಂತ ಹೇಳಿ ನಾನ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ. ಕೆಲಸ ಮಾಡುವಾಗ ಕಾಲ್ ಎಳೆಯವ್ರೆ ಮತ್ತ ನಕ್ಕ ಅಪಹಾಸ ಮಾಡೋರು ಇದ್ದೇ ಇರ್ತಾರ. ಆದ್ರೆ ನಾವು ಮಾಡುವಂತ ಕೆಲಸದೊಳಗ ನಮಗ ಒಂದ್ ಗಟ್ಟಿತನ ಇರ್ಬೇಕ. ನಾವ್ ಏನ್ ಗುರಿ ಇಟ್ಕೊಂಡಿರ್ತೀವಿ ಅದನ್ನ ಸಾಧನೆ ಮಾಡೇ ಮಾಡ್ತನ ಅಂತನ್ನುವಂಥದ್ ಇತ್ತು ಅಂತಂದ್ರ ಜೀವನದೊಳಗ ಛಲ ಇತ್ತು ಅಂತಂದ್ರ ಏನ್ ಬೇಕಾದನ್ನ ಸಾಧಿಸ್ಬೋದು ಅಂತ ಅನ್ನೋದನ್ನ ನನ್ ಜೀವನನ ಒಂದು ಉದಾಹರಣೆಯಾಗಿ ನನಗ ಐತಿ. ಆಮೇಲೆ ಇವತ್ತಿನ ತನಕ ಒಂದು 12 ರಾಜ್ಯ ಪ್ರಶಸ್ತಿಗಳು ಬಂದಾವ, ಒಂದು 3 ರಾಷ್ಟ್ರ ಪ್ರಶಸ್ತಿಗಳು ಬಂದಾವ. ಆ ರಾಷ್ಟ್ರ ಪ್ರಶಸ್ತಿ ಮತ್ತೆ ರಾಜ್ಯ ಪ್ರಶಸ್ತಿಗೆ ಏನು ಬಂದಾವ ಆ ಹಣಾನು ಸಹಿತ ನಾನು ಇವತ್ತಿನ ತನಕ ನಾನು ತಗೊಂಡಿಲ್ಲ. ಆಮೇಲೆ ನಾವು ಅನಾಥ ಮತ್ತು ಎಚ್ ಐ ವಿ ಸೋಂಕಿತ ಪುನರ್ವಸತಿ ಕೇಂದ್ರ ಏನ್ ನಡೆಸ್ತೀವಿ
ಅದಕ್ಕನ ಮಕ್ಕಳ ಸಲುವಾಗಿನ ನಾ ಇವತ್ತಿನ ತನಕ ಹಣನ ಕೊಡ್ತಾ ಬಂದಿದ್ದೀನಿ. ಆಮೇಲೆ ಈಗ ಮೊನ್ನೆ ಒಂದು 5 ಲಕ್ಷದ ರಾಷ್ಟ್ರೀಯ ಪ್ರಶಸ್ತಿ ಬಂತು. ಆ ಹಣನ ನನ್ನ ಸಂಸ್ಥೆಯ ಮುಖ್ಯ ಕಚೇರಿ ಕಟ್ಟಡಕ್ಕ ಅದನ್ನ ಬಳಸ್ಕೊಂಡಿನಿ. ಆಮೇಲೆ ಮತ್ತ ಇವತ್ತಿಷ್ಟು ಕೆಲಸ ಮಾಡ್ಬೇಕಂದ್ರ ಸಮಾಜ ಕೆಲವು ಜನ ನನಗೆ ವಿರೋಧಿಗಳದಾರ ಅಂತಂದ್ರು ಸಹಿತ ಸಮುದಾಯದಾಗ ಕೆಲವು ಜನ ನನಗ ಸಹಕಾರ ನೀಡುವಂತವ್ರು ಅದಾರ. ವಾಲಂಟಿಯರ್ಸ್ ಆಗಿ ಕೆಲಸ ಮಾಡುವಂತವ್ರು ಸರ್ಕಾರಿ ಹುದ್ದೆಯೊಳಗೆ ಇದ್ರು ಸಹಿತ ಸ್ವಯಂ ಸೇವಕರಾಗಿ ನಮಗೆ 86 ಜನ ಕೆಲಸ ಮಾಡ್ತಾರ. ಆಮೇಲೆ ಅದಕ್ಕ ನಾವು ನೆಗೆಟಿವ್ ಯಾವ್ದು ಇರ್ತೈತಲ್ಲ ಅದನ್ನ ಅಲಕ್ಷ್ಯ ಮಾಡ್ಬೇಕು, ಯಾವ್ದು ಪಾಸಿಟಿವ್ ಇರ್ತೈತಲ್ಲ ಅದನ್ನ ತಗೊಂಡು ಕೆಲಸ ಮಾಡಿದ್ರ ಕೆಲಸ ಮಾಡೋದಕ್ಕೆ ಸಾಧ್ಯ ಆಕೈತಿ ಅಂತ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫೀಲ್ಡ್ ವಿಸಿಟ್ ಗೆ ಬರ್ತಾರ, ಆಮೇಲೆ ಅವ್ರಿಗೆ ಒಂದು ಕ್ಲಾಸ್ ತಗೋಬೇಕಾಗ್ತೈತಿ. ಆಮೇಲೆ ಅವ್ರಿಗೆ ಕೇಳ್ತೇವೆ ನಾವು ಏನಂದ್ರೆ MSW ಯಾಕೆ ಓದ್ತೀರಿ ಅಂತೇಳಿ. ಕೆಲವು ಜನ ಹೇಳ್ತಾರ ನಾ ದುಡ್ಡು ಮಾಡೋದಕ್ಕೆ ಮಾಡ್ತೇನೆ, ಆಮೇಲೆ ನನಗೆ ಹೆಸರು ತಗೊಳ್ಳೋದಕ್ಕೆ ಮಾಡ್ತೇನೆ, ನನಗೆ ಸಮಾಜ ಸೇವೆ ಅಂದ್ರೆ ಇಷ್ಟ ಅಂತ ಹೇಳ್ತೀನಿ. ಆದ್ರ ನಿಜವಾಗ್ಲೂ MSW ಮಾಡ್ಬೇಕಾದ್ರೆ ಏನ್ ಉದ್ದೇಶ ಇಟ್ಕೊಂಡು ಮಾಡ್ಬೇಕು ಅನ್ನುವಂತ ಒಂದು ತಿಳುವಳಿಕೆ ಇರ್ಲಾರ್ದೆ MSW ಓದುವಂತ ಮಕ್ಕಳು ಇವತ್ತು ನಮ್ಮ ಸಮಾಜದೊಳಗದಾರ. ಆಮೇಲೆ ಇವತ್ತು ಸಮಾಜ ಸೇವೆ ಮಾಡೋದಕ್ಕೆ MSW BSW ಮಾಡ್ಬೇಕಂತ ಇಲ್ಲ. ಬಸ್ನೊಳಗೆ ಒಬ್ಬ ಮನುಷ್ಯ ವಯಸ್ಸಾದವ್ ನಿಂತಿದ್ನಂದ್ರ ಅವನಿಗೆ ಕೂಡಿಸಿ ನಾವು ಎದ್ ನಿಂತ್ರು ಅದೊಂದು ಸಮಾಜ ಸೇವೆನೆ. ಆಪತ್ ಕಾಲದೊಳಗ ನಾವು ಅವ್ರಿಗೆ ಏನು ನೀಡಿರ್ತೈತಿ ಅದನ್ನ ಒದಗಿಸಿ ಕೊಡುವಂತದ್ದಿರ್ಬಹುದು ಅಥವಾ ಸರ್ಕಾರದ ವ್ಯವಸ್ಥೆ ಒಳಗ ಇರ್ತೈತಿ ಅದು ಅವ್ರಿಗೆಲ್ಲ ಸಿಗ್ತೈತೆ ಅನ್ನೋದು ಗೊತ್ತಿರೋದಿಲ್ಲ. ಅಲ್ಲಿ ಅವರನ್ನ ಲಿಂಕ್ ಮಾಡುವಂತದ್ ಇರ್ಬಹುದು, ಅದಕ್ಕೆ ಯಾವ ಡಿಗ್ರಿ ಬೇಕೇನ್ರಿ, ಏನು ಬೇಕಾಗಿಲ್ಲ. ಅದಕ್ಕ ನಮ್ಮಲ್ಲಿ ಮಾನವೀಯತೆ ಅನ್ನೋದಂತ ಇದ್ರ ಸಾಕು ನಾವು ಸಮಾಜ ಸೇವೆ ಮಾಡೋದಕ್ಕ ಸಾಧ್ಯತೆ. ಇವತ್ತು ನನ್ನ ಜೊತೆ ಒಂದು 45 ಜನ ಸಿಬ್ಬಂದಿ ಕೆಲಸ ಮಾಡ್ತಾರ, ಅದ್ರ ಎಲ್ಲರೂ MSW ಮಾಡದವ್ರಿಲ್ಲ. ಆದ್ರೆ MSW ಮಾಡದವ್ರಕ್ಕಿಂತನೂ ಹೆಚ್ಚು ಕೆಲಸ ಮಾಡುವಂತ ಸಿಬ್ಬಂದಿ ನನ್ನ ಜೊತೆ ಅದಾರ. ಅದಕ್ಕ ನಾನು ಈ ಸ್ಟೂಡೆಂಟ್ಸ್ ಏನದಾರಲ್ಲ ಸಮಾಜ ಸೇವೆ ಮಾಡಬೇಕು ಅಂತ ಏನ ಉದ್ದೇಶ ಇಟ್ಕೊಂಡು MSW BSW ಮಾಡ್ಕೊಂಡು ಏನ ಈಗ ತಯಾರಾಗಕತ್ತಾರ, ಆ ಹುಡುಗರಿಗೆ ನಾ ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೇನೆ ಅಂತಂದ್ರ ಹಣಕ್ಕಿಂತನೂ ನಮ್ಗೆ ಆತ್ಮತೃಪ್ತಿ ಅನ್ನೋದು ಬಹಳ ಮುಖ್ಯ ಐತಿ. ಆಮೇಲೆ ಅದಕ್ಕ ನಮ್ಮ ಕಣ್ ಮುಂದೆ ಏನ್ ಸಮಸ್ಯೆಗಳಿರ್ತಾವಲ್ಲ ಅದ್ರ ಬಗ್ಗೆ ಧ್ವನಿ ಎತ್ತುವಂತದಾಗಿರ್ಬೋದು, ಆಮೇಲೆ ಅದ್ರ ಬಗ್ಗೆ ಜನರಿಗೆ ತಿಳುವಳಿಕೆ ಹೇಳುವಂತದಾಗಿರ್ಬೋದು, ಆಮೇಲೆ ಸಮಾಜನ ತಿದ್ದುವಂತ ಕೆಲಸ, ಸಮಾಜಕ್ಕೆ ಅರಿವು ನೀಡುವಂತ ಕೆಲಸ, ಸಮಾಜನ ಸಂಘಟನೆ ಮಾಡುವಂತ ಕೆಲಸ ಮಾಡಿದ್ರ ಅದಕ್ಕಿಂತ ಹೆಚ್ಚಿನ ಸಮಾಜ ಸೇವೆ ಬೇರೆ ಇಲ್ಲ. ನಾವು ಒಬ್ಬ ವ್ಯಕ್ತಿ ಹಸಿದು ಬಂದಾನ ಅಂತಂದ್ರ ಅವನಿಗೆ ಒಂದು ರೊಟ್ಟಿ ಕೊಡೋದು ಮುಖ್ಯ ಅಲ್ಲ, ರೊಟ್ಟಿ ಮಾಡೋದನ್ನ ಕಲಿಸ್ಕೊಡ್ಬೇಕಂತ. ಒಂದು ಮೀನಾ ಅವನಿಗೆ ತಿನ್ನೋದು ಕೊಟ್ರ ಆಗುದಿಲ್ಲ, ಮೀನಾ ಹಿಡಿಯೋದನ್ನ ಕಲಿಸ್ಕೊಡ್ಬೇಕಂತ ಆ ಕೆಲಸನ ಸಂಸ್ಥೆ ಇವತ್ತು ಮಾಡಾಕತೈತಿ. ಅಂದ್ರ ನಾ ಹೇಳ್ಬೇಕಾಗಿದ್ದೇನು ಅಂತಂದ್ರ ಈಗ ಒಂದ್ ಯಾವ್ದೋ ಒಂದು ಏರಿಯಾಕ್ ಹೋಗ್ತಿವಿ, ಹೋಗಿ ನಾವ್ ಒಂದ್ ಅವೇರ್ನೆಸ್ ಮಾಡ್ತೀವಿ ಅಂತ ಹೆಣ್ಮಕ್ಳಿಗೆ ಹೇಳಿದ್ರೆ ಒಂದ್ 10 ನಿಮಿಷ ನಮ್ ಜೊತೆ ಅವ್ರು ಯಾರು ಕೂಡಂಗಿಲ್ಲ. ಅಂದ್ರ ನಾವ್ ಯಾಕೆ ಈ ಮಾತನ್ನ ಹೇಳೋದಕ್ ಇಷ್ಟಪಡ್ತೇನೆ ಅಂತಂದ್ರ ಸಂಸ್ಥೆ ಒತ್ತಟ್ಟಿಗಿರ್ಲಿ, ನಾನು ಒಬ್ಬ ಸಾಮಾನ್ಯ ನಾಗರಿಕನಾಗಿ ಇದನ್ನ ಈ ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಕಟ್ಟಿ ಕುತ್ಕೊಂಡು ಏನೆಲ್ಲ ಹಾಳ ಹರಟಿ ಮಾತಾಡ್ತೀವಿ, ಆದ್ರ ಅದೇ ಒಂದು 4 ಜನ ಒಟ್ಟುಗೂಡಿ ನಮ್ಮ ಓಣಿಯೊಳಗೆ ಏನ್ ಸಮಸ್ಯೆ ಅದಾವ, ಯಾರನ್ನ ಭೇಟಿಯಾಗೋದು, ಈ ಸಮಸ್ಯೆನ ಹೆಂಗ್ ಬಗೆಹರಿಸೋದು, ನೀರ್ ಬರೋದಿಲ್ಲ 15 ದಿವಸಗಟ್ಲೆ ನೀರ್ ಬರೋದಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಕುಂಡಿರ್ತೀವಿ ನಾವು. ಅದಕ್ಕ ನಮ್ ಬೇಸಿಕ್ ಫೆಸಿಲಿಟೀಸ್ ಏನದಾವಲ್ಲ ಅದರ ಸಲುವಾಗಿ ನಾವು ಮೊದಲು ಹೋರಾಟ ಮಾಡುವಂತದನ್ನ ಕಲಿಬೇಕ. ಮತ್ತ ಇನ್ನೊಂದು ಈ ಸರ್ಕಾರದ ಹಣ ಸಾಕಷ್ಟು ಬರ್ತೈತಿ, ಮಹಿಳೆಯ ಸಲುವಾಗಿರ್ಬೋದು ಮಕ್ಕಳ ಸಲುವಾಗಿರ್ಬೋದು ಸಾಕಷ್ಟು ಹಣ ಮಂಜೂರಾಗಿ ಬರ್ತೈತಿ, ಆದ್ರೆ ಅದು ಖರ್ಚಾಗುದಿಲ್ಲ, ಪ್ರತಿ ವರ್ಷ ಎಂಡಿಗೆ ಅದು ಮತ್ತೆ ಸರ್ಕಾರಕ್ಕೆ ಒಳ್ಳೆ ಹೋಗ್ತೈತಿ. ಅದಕ್ಕ ನಾ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಂದ್ರ ಮಹಿಳೆಯರಿಗೆ ಮಕ್ಕಳಿಗೆ ಇರುವಂತ ಸೌಲಭ್ಯಗಳನ್ನ ನೀಡೋ ಸಲುವಾಗಿ ಸರ್ಕಾರದ ಏನ್ ಗ್ರಾಂಟ್ ಬರ್ತೈತಿ ಅದಕ್ಕ ನಾವು ಹೋಗಿ ಜಿಲ್ಲಾ ಪಂಚಾಯತಿ ಇರ್ಬೋದು ತಾಲೂಕಾ ಪಂಚಾಯತಿ ಗ್ರಾಮ ಪಂಚಾಯತಿಗೆ ಹೋಗಿ ಕೇಳುವಂತದಾಗ್ಬೇಕು, ಅದನ್ನ ಎಷ್ಟು ಖರ್ಚು ಮಾಡಿರಿ, ಯಾವ ರೂಪದೊಳಗೆ ಖರ್ಚು ಮಾಡಿರಿ, ಯಾವ ಉದ್ದೇಶಕ್ಕೆ ಖರ್ಚು ಮಾಡಿರಿ. ಆಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಭೇಟಿಯಾಗಿ ಕೇಳ್ಬೇಕು ಹೆಣ್ಮಕ್ಳ ಸಲುವಾಗಿ ಏನೆಲ್ಲ ಯೋಜನೆಗಳದಾವ, ಯಾರ್ಯಾರಿಗೆ ಕೊಟ್ಟಿರಿ. ಆಮೇಲೆ ಈಗ RTI ಆಕ್ಟ್ ಬಂದೈತಿ, ರೈಟ್ ಟು ಇನ್ಫಾರ್ಮೇಶನ್ ಮಾಹಿತಿ ಹಕ್ಕಿನಡಿ ಕೇಳ್ಬೇಕು, ಇದ್ದವ್ರ ಅದ್ರ ಲಾಭ ತಗೊಂಡ್ಬಿಡ್ತಾರ. ಆಮೇಲೆ ಯಾರಿಗದ್ರ ಅವಶ್ಯಕತೆ ಇರುದಿಲ್ಲ ಅವರೇ ಅದನ್ನ ಲಾಭ ತಗೊಂಡ್ರ. ಆಮೇಲೆ ಬಡವ್ರಿಗೆ ಈ ನೀಡಿದ್ದವ್ರಿಗೆ ಅದ್ರ ಸೌಲಭ್ಯ ಸಿಗ್ಲಿಲ್ಲ ಅಂದ್ರ ಆ ಯೋಜನೆ ಉಪಯೋಗ ಆಗುದಿಲ್ಲ. ಅದ್ರ ಸಲುವಾಗಿ ನಾವು ಸಂಬಂಧಪಟ್ಟ ಇಲಾಖೆಯವರು ಏನೇ ಅಂದ್ರೆ ಕಾರ್ಯಕ್ರಮ ಆರ್ಗನೈಸ್ ಮಾಡ್ತಿದ್ರ
ಅದರ ಭಾಗವಹಿಸುವಂತದ್ದು, ಅಧಿಕಾರಿಗಳನ್ನ ಕೈ ಹಿಡಿದು ಕೇಳುವಂತದ್ದು, ಅಧಿಕಾರಿಗಳನ್ನ ಭೇಟಿಯಾಗೋದಕ್ಕೆ ಆಫೀಸ್ ಹೋಗ್ಬೇಕ, ಹೋಗಿ ಮಾತಾಡುವಂತದನ್ನ ಮಾಡ್ಬೇಕು ಅನ್ನುವಂತದ್ದು ನನ್ನ ಅಭಿಪ್ರಾಯ. ಈಗಾಗಲೇ ನಾವು ದೇವರಿಪರಿಗೆ ಸಮೀಪದ ಪಡಗಾನೂರ್ ಗ್ರಾಮದೊಳಗ ಸರಹದ್ದಿನೊಳಗ HIV ಸೋಂಕಿತ ಅನಾಥ ಮಕ್ಕಳ ಒಂದು ಕೇಂದ್ರ ಕೂಡ ಅಲ್ಲಿ ನಡೀತೈತಿ, ಪುನರ್ವಸತಿ ಕೇಂದ್ರ. ಆಮೇಲೆ ಅದರ ಜೊತೆಗೇನೆ ಇನ್ನೊಂದೆಕರೆ ಭೂಮಿ ಏನೈತಲ್ಲ ಅಲ್ಲಿ ನಾವು ವೃದ್ಧಾಶ್ರಮ ಮಾಡ್ಬೇಕು ಅನ್ನುವಂತ ಒಂದು ಯೋಚನೆ ವೈಯಕ್ತಿಕವಾಗಿ ನನ್ನ ಮನಸ್ಸಿನೊಳಗ ಐತಿ. ಆಮೇಲೆ ಆ ನಿಟ್ಟಿನೊಳಗನು ಕೂಡ ನಾವು ಪ್ರಯತ್ನ ಮಾಡಕತ್ತೀವಿ. ಆಮೇಲೆ ಯಾವ್ಯಾವ ಸಮುದಾಯದವರು ನನ್ ಗೌರವಿಸ್ತಾರ ಅಂತಂದ್ರ, ಎಲ್ಲರೂ ಹರಣ ಶಿಕಾರಿ ಉಣಿಯವರು ಇರ್ಬೋದು, ಆಮೇಲೆ ಕುಂಚಿಕೋರವ್ರು ಇರ್ಬೋದು, ಮುಸ್ಲಿಂ ಸಮಾಜದವ್ರು ಇರ್ಬೋದು, ಕುಳುವಕ್ಕಲಿಗೆ ಇರ್ಬೋದು, ಪನ್ಸುಂ ಸಾಲಿಯವರು ಇರ್ಬೋದು, ಮುಸ್ಲಿಂ ಜಮಾತದವ್ರು ಇರ್ಬೋದು, ಆಮೇಲೆ ಹಿಂದೂ ಬೇರೆ ಬೇರೆ ಸಮಾಜದವರು ಧರ್ಮದವರು ಎಲ್ಲರೂ ತಮ್ಮ ಕಾರ್ಯಕ್ರಮಕ್ಕೆ ಕರೀತ. ಆಮೇಲೆ ಯಾವುದೇ ಭೇದ ಭಾವ ಇರ್ಲಾರ್ದನ ಎಲ್ಲಾ ಜಾತಿಯವರ ಕಾರ್ಯಕ್ರಮಗಳಿಗೆ ನಾನು ಭಾಗವಹಿಸ್ತೇನೆ. ಆಮೇಲೆ ನನಗೆ ಯಾವುದೇ ಜಾತಿ ಧರ್ಮ ಇಲ್ಲ, ಇರುವುದು ಒಂದೇ ಮಾನವ ಜಾತಿ. ಆಮೇಲೆ ಎಲ್ಲಾ ಧರ್ಮದವರ ಕಾರ್ಯಕ್ರಮಗಳಿಗೂ ನಾನು ಸ್ವಇಚ್ಛೆಯಿಂದ ಭಾಗವಹಿಸ್ತೇನೆ. ಆಮೇಲೆ ಮತ್ತೆ ಸರ್ಕಾರ ಮತ್ತು ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಗಳು ಏರ್ಪಡಿಸುವಂತ ತರಬೇತಿಗಳೇನಿರ್ತಾವ, ಯುವ ಸ್ವಸಹಾಯ ಸಂಘಗಳಾಗಿರ್ಬೋದು, ಅಪೌಷ್ಟಿಕತೆಯನ್ನ ಕಡಿಮೆ ಮಾಡೋದಕ್ಕ ಈ ಅಂಗನವಾಡಿ ಟೀಚರ್ಸ್ಗೆ ತಗೊಳ್ಳುವಂತ ತರಬೇತಿಗಳು, ಆಮೇಲೆ ಲಿಂಗ ಸೂಕ್ಷ್ಮತೆ, ಲಿಂಗ ಸಮಾನತೆ, HIV/AIDS ಸ್ವಸಹಾಯ ಸಂಘಗಳು, ದಾಖಲಾತಿಗಳು, ಸಾಮರ್ಥ್ಯ ಅಭಿವೃದ್ಧಿ, ಆಮೇಲೆ ಚೈಲ್ಡ್ ರೈಟ್ಸ್ ಅಂತೇಳ್ತೇವೆ ನಾವು, ಮಕ್ಕಳ ಹಕ್ಕುಗಳು, ಬಾಲ ನ್ಯಾಯ ಕಾಯ್ದೆ, ಆಮೇಲೆ ಪೋಕ್ಸೋ 2012 ಮಕ್ಕಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಬಂತು, ಅದಕ್ಕ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ 2012 ಏನೈತಲ್ಲ, ಈ ಎಲ್ಲಾ ವಿಷಯದ ಬಗ್ಗೆನೂ ನಾನು ತರಬೇತಿ ನೀಡೋದಕ್ಕ ಬೇರೆ ಬೇರೆ ಸಂಸ್ಥೆಗಳಿಗೆ ಮತ್ತು ಸರ್ಕಾರದ ತರಬೇತಿಗಳಲ್ಲಿ ಭಾಗವಹಿಸ್ತೇನೆ. ಆಮೇಲೆ ಒಂದ್ ಯಾವ್ದಾದ್ರು ಒಂದು ತರಬೇತಿಯನ್ನ ನಮ್ಮ ಸಂಸ್ಥೆಯಿಂದ ಪ್ಲಾನಿಂಗ್ ಮಾಡ್ಬೇಕು ಅಂತಿದ್ರ ಅದನ್ನ ಒಂದ್ 4 ದಿವಸ 5 ದಿವಸ ಮುಂಚೆನೆ ಕಾರ್ಯಕ್ರಮ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ತೀವಿ ನಾವು. ಪ್ಲಾನ್ ಮಾಡಿ ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿಯನ್ನ ಸ್ವ ಇಚ್ಛೆಯಿಂದ ತಗೋತಾರ ಅವ್ರಿಗೆ ಕೊಡುವಂತದ್ದು, ಜಾಗ ಫಿಕ್ಸ್ ಮಾಡುವಂತದ್ದು, ಊಟದ ವ್ಯವಸ್ಥೆ ಮಾಡುವಂತದ್ದು, ನೀರಿನ ವ್ಯವಸ್ಥೆಯನ್ನ ಯಾರು ನೋಡ್ಕೋಬೇಕು, ಅಲ್ಲಿ ಊಟನ ಸಪ್ಲೈ ಮಾಡುವಂತದ್ದು ಯಾರು ವ್ಯವಸ್ಥೆ ತಗೋಬೇಕು, ಅದಕ್ಕ ಪ್ರೋಗ್ರಾಮ್ ಪ್ಲಾನಿಂಗ್ ದಿಂದ ಕಾರ್ಯಕ್ರಮ ಮುಗಿಯೋ ತನಕನು ಜವಾಬ್ದಾರಿಗಳನ್ನ ಹಂಚಿಕೊಡುವಂತದನ್ನ ಮಾಡ್ತೀವಿ. ಗೆಸ್ಟ್ ಅನ್ನ ಯಾರು ಫಿಕ್ಸ್ ಮಾಡ್ಬೇಕು, ಗೆಸ್ಟ್ ಕರೆಯೋದಕ್ಕೆ ಯಾರು ಹೋಗ್ಬೇಕು, ಕಮ್ಯುನಿಕೇಶನ್ ಯಾರು ಮಾಡ್ಬೇಕು, ಕಮ್ಯುನಿಕೇಶನ್ ಮಾಡಿದ ಮೇಲನ ಮತ್ತ ಬೇರೆ ಬೇರೆ ನಾವು ಅನ್ಕೊಂಡಿರ್ಲಾದಂತ ಕೆಲವೊಂದು ಅನಿರೀಕ್ಷಿತ ಕೆಲಸಗಳು ಬೀಳ್ತಾವ, ಅಂತದನ್ನು ಯಾರೆಲ್ಲ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ ಮಾಡ್ತೀವಿ. ಒಂದು ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಂದ್ರ ಆ ಕಾರ್ಯಕ್ರಮದ ಪ್ಲಾನಿಂಗ್ ಬಹಳ ಮುಖ್ಯ ಇರ್ತದೆ, ಅದ್ರ ಮೇಲನ ಈ ಕಾರ್ಯಕ್ರಮದ ಯಶಸ್ವಿ ನಿಂತಿರ್ತೈತಿ. ಆಮೇಲೆ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಮುಗಿಸ್ಕೊಂಡು ಹೋಗುದಿಲ್ಲ, ಹೆಂಗಾಯ್ತು ಕಾರ್ಯಕ್ರಮ, ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರ ಹೆಂಗಾಯ್ತು ಮತ್ತೆ ಏನಾದರೂ ಸಮಸ್ಯೆಗಳಾದ್ರ ಅದಕ್ಕ ಏನ್ ಯಾವ ಕಾರಣದಿಂದ ಆಯ್ತು ಅನ್ನೋದನ್ನ ಚರ್ಚೆ ಮಾಡುವಂತ ಪದ್ಧತಿ ಕೂಡ ನಮ್ಮಲ್ಲಿ ಐತಿ. ಆಮೇಲೆ ನಾವು ಇವತ್ತಿಷ್ಟು ಬಿಜಾಪುರ ಮತ್ತು ಬಾಗಲಕೋಟೆ, ಧಾರವಾಡ, ಆಮೇಲೆ ಹಿರೇನರ್ತಿ ಬೇರೆ ಬೇರೆ ಕ್ಷೇತ್ರ ಪ್ರದೇಶಗಳಲ್ಲಿ ಕೆಲಸ ಮಾಡುವಾಗ ನಾವು ನಮಗ್ ಬೇರೆ ಬೇರೆ ಇದ್ದವ್ರು ಕೋಆರ್ಡಿನೇಷನ್ ಕೊಟ್ಟು ಸರ್ಕಾರ ಕೊಟ್ಟೈತಿ, ಸರ್ಕಾರೇತರ ಸಂಸ್ಥೆಗಳ ಕೊಟ್ಟಾವ, ಮತ್ತೆ ಯುವಕ ಮಂಡಳಗಳು, ಯುವತಿ ಮಂಡಳದವರು, ಆಮೇಲೆ ಗ್ರಾಮ ಪಂಚಾಯತಿಯವರು, ತಾಲೂಕಾ ಪಂಚಾಯತಿಯವರು, ಸರ್ಕಾರಿ ಅಧಿಕಾರಿಗಳು, ಆಮೇಲೆ ಊರಿನ ಮುಖಂಡರು, ಆಮೇಲೆ ಜನಪ್ರತಿನಿಧಿಗಳು. ಕೆಲವು ಜನ ವಿರೋಧ ಮಾಡ್ಬೋದು, ಕೆಲವು ಜನ ನಮ್ಗೆ ಅಪೋಸ್ ಮಾಡ್ಬೋದು, ಆದ್ರೆ ಎಲ್ಲಾ ಜನಪ್ರತಿನಿಧಿಗಳು ವಿರೋಧ ಇರಕ್ ಸಾಧ್ಯ, ಕೆಲವೊಂದು ಜನಪ್ರತಿನಿಧಿಗಳು ನಮ್ ಸಪೋರ್ಟಕ್ ಅದಾರ. ಆಮೇಲೆ ಸ್ವಯಂ ಸೇವಕರಾಗಿಯೂ ಕೂಡ ಉಜ್ವಲ ಸಂಸ್ಥೆಗೆ ಕೆಲವು ಜನ ಸೇವೆ ಸಲ್ಲಿಸ್ತಾ ಇದಾರೆ, ಅವ್ರಿಗೆ ನಾವು ಯಾವುದೇ ಒಂದು ರೂಪಾಯಿ ಹಣನ ಗೌರವಧನವಾಗಿ ನೀಡ್ತಾ ಇಲ್ಲ, ಮಾಹಿತಿ ಕೊಡುವಂತದ್ದು. ನಮ್ ಸಮಸ್ಯೆ ಬಂದಾಗ ತಾವೇ ಸ್ವತಃ ನಮ್ ಕಾರ್ಯಕ್ರಮಗಳಲ್ಲಿ ತಾವೇ ನಮ್ ಜೊತೆ ಇದ್ದು ಸೇವೆ ಸಲ್ಲಿಸ್ತಾ ಇದಾರ. ಇವರೆಲ್ಲರ ಒಂದು ಸಹಯೋಗದೊಳಗ ಸಂಸ್ಥೆ ಎಲ್ಲಾ ಚಟುವಟಿಕೆಗಳು ನಡೀತಾವ. ಆಮೇಲೆ ನನ್ನ ಹವ್ಯಾಸದ ಬಗ್ಗೆ ಅಂತಂದ್ರ ನನಗ್ ಹಾಡು ಹೇಳೋದಂದ್ರ ಬಹಳ ಇಷ್ಟ, ಮತ್ತ ಟೆನಿಕಾಯ್ಟ್ ಆಡೋದಂದ್ರ ಬಹಳ ಇಷ್ಟ. ಆದ್ರ ಟೆನಿಕಾಯ್ಟ್ ಆಡೋದನ್ನ ನಾ ಈಗ ಒಂದ್ 3 ವರ್ಷದಿಂದ ಬಿಟ್ಟಿನಿ.
ನಾತಿ ನನ್ನ ಫೇವರೇಟ್ ಗೇಮ್ ಅದು. ಆಮೇಲೆ ಹಾಡ ಹಾಡ್ಬೇಕಂದ್ರೆ ಇವತ್ತು ಆಫೀಸ್ ನಿಂದ ನಾ ಮನೆಗೆ ಹೋದ್ನಿ ಅಂತಂದ್ರ ನನಗೆ ಟೈಮ್ ಸಿಕ್ತು ಅಂತಂದ್ರ ಆಮೇಲೆ ನಾವು ಭಜನೆ ಮಾಡೋದು ಆಮೇಲೆ ಹಾಡ ಹಾಡೋದು ಇದ್ರೊಳಗೆ ನಾನು ಹೆಚ್ಚು ಟೈಮ್ ಕಳಿತೀನಿ. ಆಮೇಲೆ ನನ್ನ ಆರಾಧ್ಯ ಗುರು ಅಂದ್ರ ರಾಯರು. ಮಂತ್ರಾಲಯದ ಗುರುಗಳು ನನಗೆ ಯಾವತ್ತೂ ನನ್ನ ಬೆನ್ ಹಿಂದೆ ಅದಾರ ಅನ್ನೋ ಕಾರಣಕ್ಕನ ನಾನು ಇಷ್ಟರ ಮಟ್ಟಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೈತಿ. ಆಮೇಲೆ ನನ್ನ ತಂದೆ ತಾಯಿ, ನಾ ಸಣ್ಣ ವಯಸ್ಸಿನೊಳಗೆ ನನ್ನ ತಂದೆನ ಕಳ್ಕೊಂಡಿನಿ. ನನ್ನ ತಾಯಿ ತಾಯಿ ಮತ್ತು ಅಜ್ಜಿ ಇಬ್ರು ಕೂಡ ನನಗೆ 4 ತಿಂಗಳು ಮಗು ಆಗಿದ್ದಾಗ ನಾ ತೊಗೊಂಡು ಬಂದ ನನಗೆ ಜೋಪಾನ ಮಾಡ್ಯಾರ. ಗುರು ಹಿರಿಯರ ಬಗ್ಗೆ ಆಗಿರ್ಬೋದು, ದೇವ್ರ ಬಗ್ಗೆ ಇರ್ಬೋದು, ಆಮೇಲೆ ಸಂಪ್ರದಾಯ ಅದ್ರ ಬಗ್ಗೆ ಭಾಳಷ್ಟು ಹೇಳ್ಕೊಟ್ಟಾರ. ಆಮೇಲೆ ಅವ್ರ ಆ ಸಂಸ್ಕಾರ ನೀಡಿದ್ರಿಂದನ ಇವತ್ತು ನಾನು ಆ ಸಂಸ್ಕಾರದ ಜೊತೆನೆ ಸಮಾಜ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗೈತಿ. ಅದಕ್ಕೆ ಇವತ್ತು ಅವ್ರು ಇಲ್ಲ, ನನ್ನ ತಾಯಿ ತಾಯಿ ಇಲ್ಲ, ಅಜ್ಜಿ ಇಲ್ಲ, ನಮ್ಮ ತಾಯಿ ಅಜ್ಜ ನನಗೆ ಬೆಳೆದಿಷ್ಟು ದೊಡ್ಡ ಬೆಳೆಸಿ ಇಷ್ಟು ದೊಡ್ಡವ್ರನ್ನ ಮಾಡ್ಯಾರ. ಆದ್ರೆ ಅವರು ಇವತ್ತಿಲ್ಲ, ಆದ್ರೂ ಸಹಿತ ಅವ್ರನ್ನ ಈ ಸಂದರ್ಭದೊಳಗೆ ನಾನು ನೆನೆಸ್ತೇನೆ. ಆಮೇಲೆ 76 ವರ್ಷದ ತಾಯಿ ಅದಾರ. ಆಮೇಲೆ ನಾ ಮಾಡುವಂತ ಕೆಲಸ ನನಗೊಂದು ಪ್ರಶಸ್ತಿ ಬಂದೈತಿ ಅಂದಾಗ ಬಹಳಷ್ಟು ಖುಷಿ ಪಡ್ತಾರ ಅವರು. ಆಮೇಲೆ ಇವೆಲ್ಲದ್ರ ಜೊತೆನು ಸಾಕಷ್ಟು ಸಮಸ್ಯೆಗಳ ಸವಾಲುಗಳ ಜೊತೆ ಇದ್ದು ನನಗೆ ಕೆಲಸ ಮಾಡೋದಕ್ಕ ಸಂತೋಷ ಅನಿಸ್ತೈತಿ. ಆಮೇಲೆ ಇವತ್ತ ಈ ವಿಶ್ವಕರ್ಮ ವಾಹಿನಿಯವರು ಇಂಥದೊಂದು ಅವಕಾಶ ಮಾಡಿಕೊಟ್ಟದಕ್ಕ ನಾನು ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕರೋನಾದಂತ ಮಹಾಮಾರಿ ಇಡೀ ರಾಷ್ಟ್ರ ತುಂಬಾ ಇದ್ದಾಗೂ ಕೂಡ ನಾವು ಕೆಲವೊಂದು ನಮ್ಮದೇ ಆದಂತಹ ಕೆಲವೊಂದು ನಿಯಮಗಳನ್ನ ಹಾಕೊಂಡು ಕೆಲಸ ಮಾಡ್ಬೇಕಾಕೈತಿ. ಸರ್ಕಾರ ಹೇಳ್ತೈತಿ ಆಮೇಲೆ ನಾವು ಅಂತರ ಕಾಯ್ಕೋರಿ, ಆಮೇಲೆ ಮಾಸ್ಕ್ ಧರಿಸ್ರಿ, ಸ್ಯಾನಿಟೈಸರ್ ಬಳಸ್ರಿ. ಇವತ್ತು ಮಾರ್ಕೆಟ್ ನೊಳಗೆ ನೋಡ್ತೀವಿ ನಾವು ಅದನ್ನ ಯಾವ್ದನ್ನು ಪಾಲಿಸ್ಲಾರ್ದನ ನಾವು ಧಿಕ್ಕರಿಸಿ ಹೊಂಟೀವಿ. ಅದಕ್ಕೆ ನಮ್ಮ ರಕ್ಷಣೆ ಬೇರೆದವ್ರು ಮಾಡ್ಲಿಕ್ಕೆ ಸಾಧ್ಯ, ಅದಕ್ಕೆ ನಮ್ಮ ರಕ್ಷಣೆಯನ್ನ ನಾವ ಮಾಡ್ಕೋಬೇಕಾಗ್ತೈತಿ. ಅದಕ್ಕೆ ಈಗ ಸಾಕಷ್ಟು ಸಮಸ್ಯೆಗಳು ಸವಾಲುಗಳು ಏನೇ ಇದ್ರೂ ಸಹಿತ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಐತಿ. ಅದಕ್ಕೆ ಈ ಒಂದು ಸಂದೇಶನ ತಮಗ ತಿಳಿಸ್ತಾ ಈ ಒಂದು ವಿಶ್ವಕರ್ಮ ವಾಹಿನಿ ಏನೈತಿ ಇನ್ನೂ ಹೆಚ್ಚಾಗಿ ಬೆಳೀಲಿ. ಆಮೇಲೆ ಸಮಾಜದೊಳಗಿರುವಂತಹ ಸಮಸ್ಯೆಗಳ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡುವಂತದಾಗಿರ್ಬೋದು, ಸಂದೇಶ ನೀಡುವಂತ ನಿಟ್ಟಿನೊಳಗ ಇನ್ನು ಹೆಚ್ಚೆಚ್ಚು ಬೆಳೀಲಿ ಅನ್ನುವಂತ ಒಂದು ಹಾರೈಕೆಯೊಂದಿಗೆ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.